ಗಜಮುಖನೆ ಗಣನಾಥ ಗಜಮುಖನೆ ಗಣನಾಥ ಇಲಿಯ ವಾನವನೇರಿ ಸರ್ವಲೋಕ ಸಂಚರಿಪ ಗೌರಿವರ ಪುತ್ರನ ಶಿವನ ಕುಮಾರನೇ ಕೊಡು ನೀನಗೆ ಮತಿಯ ನಿನ್ನ ಪಾದ ಕಮಲಗಳಿಗೆ ಶರಣಯ್ಯ ಶರಣಂ ಶರಣಯ್ಯ ಕಿನ್ನೆಲು ಒಂದು ಭೀಮಾವತಿ ಪಟ್ಟಣ ಭೀಮಾವತಿ ಪಟ್ಟಣ ಭೀಮಾವತಿ ಪಟ್ಟಣ ಶಿವಭಗತ ಕುಲದ ಸೋಮಯ್ಯ ಒಂದು ಭೀಮಾವತಿ ಪಟ್ಟಣವಂತೆ. ಹೌದು, ಆ ಭೀಮಾವತಿ ಪಟ್ಟಣದಲ್ಲಿ ಶಿವಭಕ್ತ ಕುಲದ ಸೋಮಪ್ಪ, ಆ ಪಟ್ಟಣದಲ್ಲಿ ಸೋಮಪ್ಪನವರು ದರ್ಬಾರ ಆಳ್ತಾ ಇದ್ರೆ ಪರಮಾತ್ಮ. ಅವರಿಗೆ ಮಕ್ಕಳಿಲ್ಲ, ಭಗವಂತ ಕೊಟ್ಟಿರುವಂತ ಭಾಗ್ಯವೆಲ್ಲ ಅದೇ ಸೋಮಪ್ಪನವರಿಗೆ, ಅವರ ಮಡದಿಯಾದಂತ ಮಹಾದೇವಮ್ಮನಿಗೆ. ಆದ್ರೆ ಮಕ್ಕಳಿಲ್ಲದ ಬಾಳೋ ಸೋಮಪ್ಪ ಅವರಿಗೆ ಭಗವಂತ ಕೊಟ್ಟಿರೋ ಭಾಗ್ಯವೆಲ್ಲ ಇದ್ರು ಮಕ್ಕಳಿಲ್ದಿರೋದು ಒಂದು ಯೋಚನೆ ಅಂತೆ. ಶಿವ ಶಿವ. ಆ ಗ್ರಾಮದವರು, ಭೀಮಾವತಿ ಪಟ್ಟಣದವರು, ಈ ಪ್ರೇಮಸತಿ ಮಾದೇವಮ್ಮ ಬಾವಿ ಎತ್ತರಿಗೆ ನೀರಿಗೆ ಹೋದ್ರೆ ಆ ಎದುರಿಗೆ ಏನ ತಾಯಿ ಮಾದೇವನರಿ ಚೆನ್ನಾಗಿದ್ದೀರಾ ಅನ್ನೋರಂತೆ. ನೀರು ಸೇದ್ಕೊಂಡು ಮುಂದಕ್ಕೆ ಬಂದ ಮೇಲೆ ಆ ತಾಯಿ ಬಂದಿರುವಂತ ದಾರಿಯಲ್ಲಿ ಅವರು ದಾರಿಯ ಗುಡಿಸ್ತಾರೆ, ಸಗ ನೀರ ಚೆಲ್ಲುತ್ತಾರೆ, ಚೆಕ್ಕೆ ರಂಗಲಿಯ ಬಿಡುತ್ತಾರೆ. ಸಹಿಸುವ ವಚನ ಪ್ರಜೆಗಳು ಮಾದೇವಮ್ಮ ತುಳುಕೋದಂತ ದಾರಿನ ಗೂಡ್ಸ್ಬಿಡೋದು, ಸಗಣೀರು ಚೆಲ್ಲೋದು, ರಂಗಲೆ ಬಿಡೋದಂತೆ. ಒಂದಾನೊಂದಿನ ಆ ತಾಯಿ ಮಾದೇವಮ್ಮ ನೀರಿಗೆ ಹೋಗಿ ಎತ್ಕೊಂಡು ಬಂದು ಬಿರ್ನೆ ಮನೆಗೆ ನೀರು ಊದ್ಬಿಟ್ಟು ತಿರುಗ ಬಾವಿ ಹತ್ರ ಹೋದಂತೆ. ಪ್ರಜೆಗಳು ಈ ರೀತಿ ಮಾಡ್ತಿದ್ರಂತೆ ಹೆಂಗಸರುಗಳೆಲ್ಲ ಸೇರ್ಕೊಂಡು. ಅಯ್ಯೋ ಜನದ ಮಾದಗಳ ಕೇಳ್ತಾಳೆ ಮಾದೇವೇ, ಯಾಕರುವ ತಾಯಿ ಪ್ರಜೆಗಳಿರ, ಸಹಿಸುವ ವಚನ ಮಾದೇವಿ. ಜನರ ನುಡಿಗಳು ಕೇಳವಳೆ, ಏನ್ರವ್ವ ತಾಯ್ದೀರಾ, ನಾನು ಏನ್ ತಪ್ಪು ಮಾಡ್ದೆ ಅಂತೇಳಿ ನಾನು ತುಳಿದಾಡೋ ದಾರಿ ನೀ ಕೆಲಸಗಳು ಮಾಡ್ತಾ ಇದ್ದೀರಲ್ಲ ಅಂತ ಆ ಮಾದೇವಮ್ಮ ಕೇಳಿದಾಗ, ನೋಡಮ್ಮ ಮಾದೇವಮ್ಮ ನೀನು ಬೇಜಾರು ಮಾಡ್ಕೋಬೇಡ ತಾಯಿ, ನೀನೇನು ತಪ್ಪು ಮಾಡಲಿಲ್ಲ, ಮತ್ತೆ ಇನ್ಯಾಕ್ರವ ಹಿಂಗೆ ಮಾಡ್ತಾ ಇದ್ದೀರಿ, ಯಾಕೆಂದ್ರೆ ನೀನು ಮಕ್ಕಳಿಲ್ಲದ ಬಂಜೆ ಶಿವ, ಮಕ್ಕಳಿಲ್ಲದ ಬಂಜೆ ನೀನು ಮಾದೇವಮ್ಮ. ನೀನು ತುಳಿದಾಡದ ದಾರಿಲಿ ನಾವು ತುಳಿದು ಬಿಟ್ರೆ ನಾವು ಬಂಜರಾಗಿಬಿಟ್ಟೇವೇನು, ಒಂದು ವೇಳೆ ನಮ್ಮ ಮಕ್ಕಳುಗಳು ಬಂಜರಾಗಬಹುದು, ನಮ್ಮ ಮೊಮ್ಮಕ್ಕಳು ಬಂಜರಾಗಬಹುದು. ಅದಕ್ಕೋಸ್ಕರವಾಗಿ ನೀನು ತುಳಿದಾಡದಂಥ ದಾರಿಗೆ ನೀರು ಚೆಲ್ಲಿ ಸಂಗಣೀರು ಹಾಕಿ ರಂಗೋಲಿ ಬಿಡ್ತಾ ಇದ್ದೀವಮ್ಮ ಅಂತ ಪ್ರಜೆ ಹೆಣ್ಣು ಮಕ್ಕಳು ಯಾವಾಗ ಹೇಳಿದ್ರು. ಜನಗಳ ನುಡಿದ ನುಡಿಯ ಕೇಳವಳೆ ಮಹಾದೇವಿ, ಗುಳುಗುಳನೆ ದೋಕ ಮಾಡೋ ತಾಳೆ ಸುವಚನ ಕಂಡು ಮಾದೇವಿ ತನ್ನ ಅರಮನೆಗೆ ಸಾಗಿ ಬರುತ್ತಾಳೆ.
ಮಾದೇವಮ್ಮ ದುಃಖ ಮಾಡುತ್ತಾ ತನ್ನ ಮನೆಗೆ ಬಂದವಳೆ. ಹೌದು, ತನ್ನ ಪತಿ ದೇವರ ಜೊತೆಯಲ್ಲಿ ಹೇಳವ್ರೆ, ಪತಿ ದೇವ ಏನು ಮಾಡಲಿ, ನಾವು ಮಕ್ಕಳಿಲ್ಲದ ಬಾಳೋ. ಪತಿ ದೇವ, ಮಕ್ಕಳಿಲ್ಲದ ಮನೆ ಅಯ್ಯೋ, ದೇವರಿಲ್ಲದ ಗುಡಿಯೋ, ಮಕ್ಕಳಿಲ್ಲದ ಬಾಳೋ ನಮ ಬಾಳೋ. ಸಹಿಸುವ ವಚನ ಪತಿ ದೇವ. ಮಕ್ಕಳಿಲ್ಲದ ಬಾಳೋ ನಮ ಬಾಳು ಪತಿ ದೇವ, ನಾವು ಬಾಳ ಬಾರದು ದರೆಯಲ್ಲಿ. ಸಹಿಸುವ ವಚನ ಪತಿ ದೇವ. ಪತಿ ದೇವ, ಮಕ್ಕಳಿಲ್ಲದ ಮನೆ ದೇವರಿಲ್ಲದ ಗುಡಿ, ಮಕ್ಕಳಿಲ್ಲದ ಬಾಳು ನಮ್ಮ ಬಾಳಲಿವೆ ಸ್ವಾಮಿ. ಯಾಕೆ ಮಡದಿ, ನಿನಗೆ ಯಾರಾದರೂ ಏನಾರ ಅಂದು ಮನಸ್ಸಿಗೆ ನೋಯಿಸಿದ್ರೆ ಮಡದಿ. ಹೌದು ಪತಿ ದೇವ, ನಾನು ಬಾವಿಗೆ ನೀರಿಗೆ ಹೋದರೆ ನೀರತ್ಕೊಂಡು ನಾನು ಮುಂದೆ ಬರ್ತಾ ಇದ್ರೆ ಹಿಂದೆ ನಾನು ಬರುವಂಥ ದಾರಿನ ಗೂಡಿಸ್ತಾರೆ, ಸಗಣಿರಾಕಿ ರಂಗಲೇ ಬಿಡ್ತಾರೆ. ಪತಿ ದೇವ, ಒಂದಾಲೊಂದಿನ ಕೇಳೊತ್ತಿಗೆ ಮಕ್ಕಳಿಲ್ಲದ ಬಂಜೆ ನೀನು ತುಳಿದ ಜಾಗ ನಾವು ತುಳಿದ್ರೆ ನಮಗೂ ಅದೇ ಬಂಜತಾನ ಬಂದ್ಬಿಡ್ತದೆ ಅಂತ ಹೇಳಿದ್ರು ಸ್ವಾಮಿ. ನಾವು ಇರಬಾರದ ಧರಣಿಯ ಮೇಲೆ ಪತಿ ದೇವ. ಮರದಿ ಮಹಾದೇವಮ್ಮ ಪ್ರಕರವಾಗಿ ಯಾವಾಗ ಹೇಳಿದ್ರು, ಅದೇ ಸಮಯಕ್ಕೆ 48 ಗಡಿ ಯಜಮಾನರಲ್ಲ ಈ ಸೋಮಪ್ಪನವ್ರನ್ನ ಮಂದ್ರ ಕಟ್ಟಿ ಜಗಳಿ ಎತ್ತರಕ್ಕೆ ಬರಮಾಡವರೇ. ಆಹಾ, ಆ ಸೋಮಪ್ಪನವರು ಮಡದಿ ನೀನು ದುಃಖ ಮಾಡಬೇಡ, ಯಜಮಾನಗಳೆಲ್ಲ ನನ್ನ ಬರಮಾಡವರಂತೆ, ಅದು ಹೋಗಿ ಏನು ತಿಳ್ಕೊಂಡು ಬರ್ತೀನಿ ಅಂತೇಳಿ ಆ ಸೋಮಪ್ಪನವರು ಬಟ್ಟೆ ವಸ್ತ್ರನ ಕಂಬಿ ಪೇಟ ಕಟ್ಟಿಕೊಂಡು ಬಿಳಿ ಕುದುರೆ ಮೇಲೆ ಕುಂತ್ಕೊಂಡು ಸೋಮಪ್ಪ ಆ ಮಂದರ ಕಟ್ಟೆಗೆ ಬರುತ್ತಾರೆ. ಸಹಿಸುವ ವಚನ ಸೋಮಯ್ಯ. ಮಂದರ ಕಟ್ಟೆಗೆ ಬರುವ ಸೋಮಯ್ಯನರಿಗೆ ಎಲ ಎದ್ದು ನಿಂತಿ ಕೈ ಮುಗುದಾರೋ. ಸಹಿಸುವ ವಚನ ಸೋಮಯ್ಯ. ಕುದುರೆ ಮೇಲೆ ಸೋಮಪ್ಪನವರು ಕುಂತ್ಕೊಂಡು ಮಂದ್ರಗಟ್ಟಿ ಜಗಲಿ ಎತ್ತರಕ್ಕೆ ಬಂದವರೇ. ಜಗಲಿ ಮೇಲೆ ಕುಂತಿದ್ದಂತ 48 ಗಡಿ ಯಜಮಾನರೆಲ್ಲ ಎದ್ದು ನಿಂತ್ಕೊಂಡು ಸೋಮಪ್ಪನವರಿಗೆ ನಮಸ್ಕಾರ ಮಾಡಿದ್ರಂತೆ. ನಿಜ? ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಅಂತ ಅಂದಾಗ ಆಗಲಪ್ಪ ನಮಸ್ಕಾರ ಅಂತೇಳಿ ಸೋಮಪ್ಪನವರು ಕುದುರೆಯಿಂದ ಕೆಳಗಡೆ ಇಳಿದವರೇ. ಮಂದ್ರಗಟ್ಟಿ ಜಗಲಿ ಮೇಲೆ ಬಂದು ಕುಂತ್ಕೊಂಡವರೇ ಆ ಯಜಮಾನರುಗಳ ಪಕ್ಕ. ಅಲ್ಲಿ ಒಬ್ಬರು ಯಜಮಾನರು ಕೇಳ್ತಾವ್ರ ಸೋಮಪ್ಪನವರು, ಸ್ವಾಮಿ ನಿಮ್ಮ ರಾಜ್ಯಕ್ಕೆ ಮಳೆ ಆಯ್ತೆ, ಬೆಳೆ ಚೆನ್ನಾಗಾಯ್ತೆ? ಆಯ್ತಪ್ಪ ಆಯ್ತಪ್ಪ, ಚೆನ್ನಾಗಾಯ್ತಪ್ಪ, ಮಳೆ ಬೆಳೆ ಕುಸಲುವಾಗಾಯ್ತು. ಇನ್ನೊಬ್ರು ಕೇಳ್ತಾವ್ರ ಯಜಮಾನರು, ಸ್ವಾಮಿ ನಿಮ್ಮ ಪ್ರಜೆಗಳೆಲ್ಲ ಚೆನ್ನಾಗಿ ಸೌಖ್ಯಗಿರುವರೆ? ಹಾ ಚೆನ್ನಾಗವ್ರಪ್ಪ ಚೆನ್ನಾಗವ್ರೆ ಸೋಮಪ್ಪನವ್ರು ಹೇಳಿದ್ರು. ಇನ್ನೊಬ್ರು ಎದ್ದ ಯಜಮಾನ ನಿಂತ್ಕೊಂಡು ಕೇಳ್ತಾವ್ರೆ ಸೋಮಪ್ಪನವರೇ, ನಿಮಗೆ ಹೆಣ್ಣು ಮಕ್ಕಳೆಷ್ಟು ಗಂಡು ಮಕ್ಕಳೆಷ್ಟು, ನಿಮ್ಮ ಮಕ್ಕಳು ಚೆಂದಾಗೆ ಇರುವರೇ. ಸುವಾಚನ ಸೋಮಯ್ಯ. ನಿಮ್ಮ ಮಕ್ಕಳು ಚೆಂದಾಗೆ ಇರುವರೇ ಸೋಮಪ್ಪ, ನಿನ್ನ ಮಡದಿ ಚೆನ್ನಾಗಿ ಇರುವರೇ. ಪ್ರಕರವಾಗಿ ಮಕ್ಕಳು ಮರದಿ ಎಲ್ಲ ಚೆನ್ನಾಗಿದ್ದಾರೆ ಅಂತ ಇನ್ನೊಬ್ಬ ಯಜಮಾನರು ಕೇಳಿದಾಗ, ಮಕ್ಕಳ ನುಡಿಯ ಕೇಳಿ ಸೋಮಪ್ಪ, ಗುಳುಗುಳನೆ ಕಣ್ಣೀರ ಸುರಿಸುತ್ತವನೇ ಪರಮಾತ್ಮ. ಶಿವಶರಣ ಸೋಮಯ್ಯ. ಗುಳುಗುಳನೆ ಕಣ್ಣೀರ ಸುರಿಸ
ಕೇಳಿಸ್ಕೊಂಡು ಸೋಮಪ್ಪ ಪಕ್ಕದಲ್ಲೇದೋ ಕುಂತ್ಕೊಂಡ್ರಂತೆ. ಆಗ ಯಜಮಾನರುಗಳು, ಅಯ್ಯೋ ಪಾಪ, ನಾವು ಸೋಮಪ್ಪನವರಿಗೆ ಎಂತ ತಪ್ಪನ ಮಾತಾಡ್ಬಿಟ್ಟು ಅವರೆಷ್ಟು ಬೇಜಾರು ಮಾಡ್ಕೊಬಿಟ್ರು, ಬಹಳ ಕಷ್ಟ ಬೀಳ್ತವ್ರೆ ಸೋಮಪ್ಪನವ್ರು ದುಃಖ ಮಾಡ್ತವ್ರಲ್ಲ, ಎಂತ ತಪ್ಪು ಮಾಡ್ಬಿಟ್ಟು ಅಂತೇಳಿ ಯಜಮಾನರುಗಳು ಮಾತಾಡ್ಕೊಂಡು, ಸ್ವಾಮಿ ಇಂದು ನ್ಯಾಯ ಮಾಡೋದು ಬೇಡ, ಇವತ್ತು ಗೆಣ್ತಿರಿಗೆ ತಿರುಗಾ ಇದೆ ಪುನೆ ನ್ಯಾಯ ಇಟ್ಕೊಳ್ಳನೆ, ನೀವು ಅರಮನೆಗೆ ಹೋಗಿ ಸ್ವಾಮಿ ಅಂತೇಳಿ ಸೋಮಪ್ಪನವ್ರು ಕಳಿಸ್ಬಿಟ್ರು. ಬರುವಂತ ಕಾಲದಲ್ಲಿ ಸೋಮಪ್ಪ ಮಕ್ಕಳ ಮಾತುಗೋಸ್ಕರವಾಗಿ ಅದೇ ಗ್ಯಾಂದಲ್ಲಿ ಬತ್ತಿದ್ದಂತ ಸೋಮಪ್ಪನವರು ಮಂದ್ರಗಟ್ಟೆ ಜಗಲಿ ಹತ್ರನೇ ಪಟ್ಟಿ ವಸ್ತ್ರ ಬಿಟ್ಬಿಟ್ಟು ಮರ್ತುಬಿಟ್ಟು ಬತ್ತವರೇ. ಸೋಮಪ್ಪ ಮುಂದಕ್ಕೆ ಹೋದ ಮೇಲೆ ಈ 48 ಗಡಿ ಯಜಮಾನರುಗಳಲ್ಲಿ ಏನ್ ಮಾತಾಡ್ಕೋತವ್ರಪ್ಪ ಅಂದ್ರೆ, ಯಾವ ರೀತಿಯಪ್ಪ ನೋಡ್ರಪ್ಪ, ಸೋಮಪ್ಪ ದೊಡ್ಡ ಯಜಮಾನರು ಅಂತ ನಾವು ಕರೆಸ್ತಿದ್ದು ನಿಜ, ಅವರಿಗೆ ಮಕ್ಕಳಿಲ್ವಂತ ನಮಗೆ ಗೊತ್ತಿರ್ಲಿಲ್ವಲ್ಲ, ಆ ಮಕ್ಕಳಿಲ್ದರನ್ನ ಕರ್ಕೊಂಡು ಬಂದು ನಾವು ನ್ಯಾಯ ಮಾಡಿದ್ರೆ ಅವ್ರು ಕುಂತ ಜಾಗದಲ್ಲಿ ನಾವು ಕುಂತ್ಕೊಂಡ್ರೆ ಅವ್ರ ನೆರಳು ನಮಗ್ ಸೋಕಿ ಅವ್ರ ಸ್ಥಿತಿ ನಮಗೂ ಬರಬಹುದು, ಮಕ್ಕಳಿದ್ದಂಗೆ ಆಗ್ಬಿಡ್ಬಹುದು, ಆ ಕೆಲಸ ಬೇಡ ಬೇಡ ಅದಕ್ಕೋಸ್ಕರವಾಗಿ ಅಂತೇಳಿ 4 ಜನ ಆಳುಗಳು ಕರೆದು, 4 ಜನ ಆಳುಗಳು ನೋಡ್ರಪ್ಪ ಈ ಸೋಮಪ್ಪ ಕುಂತಿದ್ದಂತ ಮಂದ್ರಕಟ್ಟಿ ಜಗಲಿನ ಅಗದು ಬಿಟ್ಟು ಮೂರ್ ಸಣಕ್ಕೆ ಮಣ್ಣು ತಗೋಗಿ ಊರಿಂದ ಆಚೆ ಬಿಸಾಕ್ಬಿಡಿ, ಊರಿಂದ ಆಚೆ ಇರುವಂತ ಮೂರ್ ಸಣಕ್ಕೆ ಮಣ್ಣ ಆ ಗುಂಡಿಗೆ ತುಂಬಿಟ್ಟು ಅಲ್ಲಿ ತಾರಿಸಿ ರಂಗೋಲೆ ಬಿಟ್ಟುಬಿಡಿ ಅಂತೇಳಿ 4 ಜನ ಆಳುಗಳಿಗೆ ದುಗಾನಿ ಕೊಟ್ಟುಬಿಟ್ಟು ಯಜಮಾನರುಗಳು ಅವ್ರವ್ರ ಮನೆಗೆ ಹೊಂಟೋಗ್ಬಿಟ್ಟಿದ್ರಂತೆ. ಇಲ್ಲಿ ಆಳುಗಳು ಜಗಲಿ ಕಟ್ಟೆ ಆಗಿತ್ತವ್ರೆ ಪರಮಾತ್ಮ, ಅಲ್ಲಿ ಹಿಂದಿರುಗಿ ಸ್ವಾಮಿ ಬರ್ತಾರೆ ಸೋಮಪ್ಪ ಆ ಮಂದರಗಟ್ಟೆಯ ನೋಡ್ತಾರೆ ಸೋಮಪ್ಪನವರು ಪಟ್ಟೆ ವಸ್ತ್ರ ಮರೆತು ಬಿಟ್ಟು ಹೊಂಟಾಗಿದ್ರಲ್ಲಿ ಎತ್ಕೋಗನೆ ಅಂತೇಳಿ ಹಿಂದಿರುಗಿ ಬರ್ತಾ ಇದ್ರೆ 4 ಜನ ಆಳುಗಳು ಆ ಜಗಲಿ ಕಟ್ಟೆ ನಾಗಿತ ಬಿದ್ದರಂತೆ. ಕೇಳಿದ್ರು ಸೋಮಪ್ಪನವರು, ಇವರೇ ಈ ಸೋಮಪ್ಪ ಅನ್ನೋದು ಆಳುಗಳು ಗೊತ್ತಿಲ್ಲ, ಯಾಕ್ರಪ್ಪ ಯಾಕಪ್ಪ ಆಗಿತಾ ಇದ್ದೀರಿ ಅಂತ ಕೇಳಿದಾಗ ಆಳುಗಳು ಹೇಳ್ತಾರ, ನೋಡಿ ಸ್ವಾಮಿ ಯಾರು ಈ ಭೀಮಾವತಿ ಪಟ್ಟಣ ಆಳುವಂತ ಸೋಮಪ್ಪನಂತೆ, ಅವನು ಮಕ್ಕಳಿಲ್ಲ ನಮ್ಮ ಪಾಪಿಯಂತೆ, ಅವನು ಕುಂತ ಜಾಗದಲ್ಲಿ ಕುಂತ್ಕೊಬಿಟ್ರೆ ಅವನ ಸ್ಥಿತಿನೇ ನಮ್ಮ ರಾಜರುಗಳಿಗೆ ನಮಗೆಲ್ಲ ಬಂದ್ಬಿಟ್ಟತ್ತಂತೆ. ಅದಕ್ಕೋಸ್ಕರವಾಗಿ ಇಲ್ಲಿದ್ದಂತ ಯಜಮಾನರುಗಳಲ್ಲಿ ಸೇರಿ ಇವನು ಕುಂತಿದ್ದ ಜಾಗದಲ್ಲಿ 3 ಮಣ್ಣು ತಕ್ಕೋಗಿ ಆಚೆ ಬಿಸಾಕ್ಬಿಟ್ಟು ಆದ್ರಿಂದ ಮಣ್ಣು ತಂದು ಇಲ್ಲಿಗೆ ಹಾಕ್ರಿ ಅಂತೇಳಿ ನಮಗೆ ದುಗಾಣಿ ಕೊಟ್ಬಿಟ್ಟು ಹೋಗೋರು ಸ್ವಾಮಿ ಅಗಿತಾ ಇದ್ದೀವಿ ಅಂತ ಆಳುಗಳು ಹೇಳಿದ್ರು. ಸೋಮಪ್ಪನವರು ಅನ್ನೋದು ಗೊತ್ತಿಲ್ಲ, ಆಳುಗಳಾಡಿದ ಮಾತ ಕೇಳವನೇ ಸೋಮಯ್ಯ ಶಿವನೇ ಅಯ್ಯೋ ಪರಮಾತ್ಮ ಈ ಆಳುಗಳಾಡಿದ ಮಾತು ನಿಜನೇ ಶಿವನೇ, ಮಕ್ಕಳಿಲ್ಲದ ಮೇಲೆ ನಮ್ಮದೇ ಪಾಪಿಗಳು ಜಗತ್ತಿನಲ್ಲಿ ಬದುಕಬಾರದಂತೇಳಿ ಸೋಮಪ್ಪ ಬಲದು ಕಾಮಡ್ಕಂಡು ಆ ವಸುರಾವಾಯ ತಕೊಂಡು ಹಿಂದಿರುಗಿ ಸ್ವಾಮಿ ಬರುತ್ತಾನೆ ಸುವಾಚನ ಸೋಮಯ್ಯ. ಹಿಂದಿರುಗಿ ಸ್ವಾಮಿ ಬರುವಾಗ ಸೋಮಪ್ಪ ಅಂಗಡಿ ಬೀದಿಗೆ ಹೋಗವರೇ ಸೋಮಪ್ಪನವರು ಹಿಂದಿರುಗಿ ಬಂದು ಮಕ್ಕಳಿಲ್ಲದ ಮೇಲೆ ನಮ್ಮಂತ ಪಾಪಿಗಳು ಜಗತ್ತಿನಲ್ಲಿ ಇರಬಾರದು ಪರಮಾತ್ಮ ಅಂತೇಳಿ ಸೋಮಪ್ಪ ಅಂಗಡಿಗೆ ಬಂದು ಒಂದು ಕಾಸಿನ ವಿಷವನ್ನು ತಕೊಂಡು ಬಂದು ಮಡದಿ ಆದಂತ ಪ್ರೇಮ ಸತಿ ಮಹಾದೇವಮ್ಮನ ಕೈಗೆ ಕೊಟ್ಟವರೇ ಸೋಮಯ್ಯ ಬಂದಿದ್ದಿರಲ್ಲ ಕಾರಣವೇನಂದಾಗ ಮಡದಿ, ಮಕ್ಕಳಿಲ್ಲದ ಮೇಲೆ ನಮ್ಮಂತೆ ಪಾಪಿಗಳು ಜಗತ್ತಿನಲ್ಲಿ ಬಾಳಬಾರದು ಮಡದಿ, ವಿಷವನ್ನು ಕುಡಿದು ನಾವು ಪ್ರಾಣ ಬಿಡನಿ, ವಿಷದ ಪಾಯಸ ಮಾಡು ಅಂತೇಳಿ ಮಡದಿ ಮಹಾದೇವನ ಕೈ ಕೊಟ್ಟಾಗ, ಹೌದು ಪದಿ ದೇವ, ಮಕ್ಕಳಿಲ್ಲದ ಮೇಲೆ ನಾವು ಬಾಳಬಾರದು ಜಗತ್ತಿನಲ್ಲಿ ಅಂತೇಳಿ ಆ ವಿಷದ ಪಾಯಸವನ್ನು ಕಾಯಿಸಿ 7 ಕಂಚಿನ ಬಾಕಲು ಬಿಗಿಯಾಗಿ ಹಾಕಬಿಟ್ಟು
ವಿಷದ ಗಂಜಿಯನ್ನು ಗಂಡ ಇಡ್ತೀರಿ ಇಬ್ಬರೇನೆ, ನಾವು ಕುಡಿಯುವಾಗ ಒಬ್ಬರಿಗೂ ಗೊತ್ತಾಗಬಾರ್ದು. ಒಂದು ತೊಟ್ಟು ಕೆಳಗಡೆ ಬಿದ್ದು ಬಿಟ್ರೆ ಕುಡಿಯುವಾಗ ನೆಲದಲ್ಲಿರದಾರುವಂತ ಇರಬಾದ್ರು ಬಂದು ಬಿಟ್ಟುಬಿಟ್ಟು ಅದು ಪ್ರಾಣ ಬಿಟ್ಟುಬಿಟ್ರೆ ಆ ಕ್ರಮ ನಮಗೂ ಅನ್ಬಿಟ್ಟತ್ತೀರೋ, ನಾವಿಬ್ರೆ ಕುಡಿದು ಸಾಯ್ಬೇಕು ಅಂತೇಳಿ ಗಂಡ ಹೆಂಡ್ತೀರಿ ಇಬ್ರು ಬರ ಮಹಾತ್ಮ ದುಃಖ ಮಾಡ್ತಾವ್ರೆ ಶಿವನೇ. ಎಂದಾದಾರೊಂದು ದಿನ ಸಾಯಲೇಬೇಕು, ಇಂದಿಗೋ ಇಲ್ಲ ನಾಳೆಗೋ, ಇಂದಿಗೋ ಇಲ್ಲ ನಾಳೆಗೋ. ಎಂದಾದಾರೊಂದು ದಿನ ಸಾಯಲೇಬೇಕು, ಎಂದಿಗೋ ಇಲ್ಲ ನಾಳೆಗೋ, ಎಂದಿಗೋ ಇಲ್ಲ ನಾಳೆಗೋ. ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರಿದರೇನು, ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರಿದರೇನು. ಎಂದಾದಾರೊಂದು ದಿನ ಸಾಯಲೇಬೇಕು, ಆ ಪ್ರಕಾರವಾಗಿ ಯಾವತ್ತಿದ್ರು ಸಾಯ್ಲೇಬೇಕಂತೇಳಿ ಗಂಡ ಹೆಂಡ್ತಿರಿ ಇಬ್ರು ಬಿಸಿದ ಪಾಯಸ ಕುಡಿಯಕ್ಕೆ ಹೌದು ದುಃಖ ಮಾಡ್ತಾವರೆ. ಇವರು ದುಃಖ ಮಾಡಿದಂತ ದುಃಖದ ಜ್ವಾಲೆ ಈ ಪಾಯಸದ ಗಮಲ ಕೈಲಾಸ ಗಗನ ಮಾರ್ಗವಾಗಿ ಕೈಲಾಸಕ್ಕೆ ಮುಟ್ಟದೆ. ಕೈಲಾಸದಲ್ಲಿ ಪಾರ್ವತಿ ದೇವಿ ಪಕ್ಕ ನೆಗೆದು ಬಿಟ್ರಂತೆ ಪರಮೇಶ್ವರನ ಜೊತೆಲಿ ಕುಂತಿದಾಗ. ಹೌದು, ಶಿವಪ್ಪನ ಕೋಪ ಬಂದ್ಬಿಡ್ತು. ಪಾರ್ವತಿ, ನಾನು ನಿನ್ನಿಬ್ಬರು ತಾನೇಲಿ ಕುಂತಿದ್ರು? ಹೌದು ಪತಿ ದೇವ. ನಾನು ಅಂಕುಜಂಗ ನೋಡ್ ನಗದ? ಇಲ್ಲ ಪತಿ ದೇವ. ನಾನು ಅರ್ಕಲ್ಜೋಳಿಗೆ ಮುರ್ಕಲ್ ಬೆತ್ತ ನೋಡ್ ನಗದ? ಅದಕ್ಕೂ ಇಲ್ಲ ಪತಿ ದೇವ. ಏ ಪಾರ್ವತ, ನಾನು ಜಗತ್ತಿಗೆ ಅನ್ನ ನೀರು ನೀಡಕ್ ಹೋದಾಗ ನಿನಗಿನ್ನೊಬ್ಬ ಪುರುಷನಾರು ಉಂಟೆ, ನನ್ನ ಗಂಡ ಹೊರ ಕೊಟ್ಟೋದ ಮೇಲೆ ಶಿವ ಯಾವ ಪುರುಷನ ಜೊತೆ ಇದೇ ರೀತಿ ಕುಂತ್ಕೊಂಡು ನಾವು ಸೆರೆಸಾರದಂತೆ ಅವನು ನೆನಕಂಡಗದ. ಹೌದು ಪತಿ ದೇವ, ಜಗತ್ತಿನಲ್ಲಿ ಎಲ್ಕ ಎರಡು ಕಣ್ಣಿದ್ರೆ ನಿಮಗೆ ಮೂರು ಕಣ್ಣು ಮುಕ್ಕಣ್ಣು ಮಲ್ಲೇಶ್ವರ. ಹೌದು, ನಿಮ್ಮ ಮೇಲೆ ನನಗೆ ಇನ್ನೊಬ್ಬ ಪುರುಷ ಅಂದ್ರೇನು ನಾನು ಅಂದ್ರೆ ಸ್ವಾಮಿ. ಮತ್ತಾತಿಗೆ ನಗದೆ ಪಾರ್ವತಿ, ನಗದೆ ಅಂದ್ರೆ ಸ್ವಾಮಿ ಶಿವನಲ್ಲಿ ವಂಚನೆ ಇಲ್ಲ ಅಂತಾರೆ, ನಿಮ್ಮ ಮೇಲೆ ವಂಚನೆ ಅದೇ ಸ್ವಾಮಿ. ಹೌದು, ನನ್ನಲ್ಲಿ ಏನು ವಂಚನೆ ಅದೇ ಪಾರ್ವತ. ಅಲ್ಲಿ ನೋಡಿ ಸ್ವಾಮಿ ಭೂತಳವ, ಅಲ್ಲಿ ನೋಡಿ ಸ್ವಾಮಿ ಭೂಲೋಕದಲ್ಲಿ ಅವರಿಗಷ್ಟು ಭಾಗ್ಯ ಕೊಟ್ಟವರು ನೀವು. ಒಂದು ಯಾವ್ದಾರು ಒಂದು ಸಂತಾನ ಕೊಟ್ಟಿದ್ರೆ ಅವರು ವಿಷ ಕುಡಿತಾ ಇದ್ರಿ ಇಂದಿನ ದಿನ ಸ್ವಾಮಿ. ಹೌದಲ್ವೇ ಪಾರ್ವತಿ? ಹೌದು. ಈಗೇನು ಮಾಡನಿ ಪಾರ್ವತಿ? ಏನು ಅಂದ್ರಿ ಸ್ವಾಮಿ, ಮರ್ತು ಬಿಟ್ರ? ಹೌದು, ನಾನು ಜ್ಞಾಪಿಸ್ ಕೊಡ್ತೀನಿ ಸ್ವಾಮಿ, ಅವ್ರನ್ನ ಪ್ರಾಣ ತೆಗಿಬಾರದು, ಅವರಿಗೆ ಮಕ್ಕಳ ಸಂತಾನ ಕೊಟ್ಟಿ ಅವ್ರ ಪ್ರಾಣ ಉಳಿಸಬೇಕು ಸ್ವಾಮಿ ನೀವು. ಅದೇನು ಜ್ಞಾಪಸ ಮಾಡದಿ ಎಂದಾಗ, ಹಿಂದೆ ನಾನು ನಿಮ್ಮ ಲಗ್ನ ಆಗಿ ಬಂದಾಗ ಪತಿದೇವ ಜಗತ್ತಿಗೆ ನೀವು ಅನ್ನ ನೀರು ನೀಡಕ್ ಹೋಯ್ತಿದ್ರಲ್ಲ, ಹಾಗೆ ನನ್ನ ಮಡದಿ ಒಬ್ಬಳೆ ಕೈಲಾಸ್ತಿಲ್ಲ, ಒಳ್ಳೆ ಬೇಜಾರಾಯ್ತದೆ ಅಂತೇಳಿ ನನ್ನ ಜೊತೆಯಲ್ಲಿ ಬೇಜಾರು ಕಳಿಕೆ ಒಂದು ರಾಮಗಿಣಿ ಕೊಟ್ಟಿದ್ರಲ್ಲ ಸ್ವಾಮಿ. ಹಾ ರಾಮಗಿಣಿ, ನಾವು ನೀವು ಪಗಡಿಯಾಡಿ ಹೋಗಿ ಬಂದು ಪಕ್ಕದಲ್ಲಿ ಕುಂತ್ಕೊಂಡು ಅದು ಅಕ್ಕಬಾವನ ಇಬ್ಬರು ತಮಾಷೆ ಮಾಡ್ತಿತ್ತಲ್ವೇ ಸ್ವಾಮಿ? ಹೌದು ಮಡದಿ. ಅಕ್ಕನಿಗೆ ಯಾರು ಕಳೆಯುವು, ಮಾವನಿಗೆ ಹದಿನಾರು ಕಳೆಯುವು ಅನ್ನೋದು ಅದು ಹಂಗಂತಿದ್ದಾಗ ನೀವು ಅದಕ್ಕೆ ಆಶೀರ್ವಾದ ಮಾಡರಿ. ಒಂದಾಲೊಂದಿನ ಅಕ್ಕನಿಗೆ ಹನ್ನೆರಡು ಕಳೆವಿಲ್ಲ, ಹದಿನಾರು ಕಳೆವದೇ ಮಾವನಿಗೆ ಹನ್ನೆರಡು ಕಳೆವು ಅಂತಂದಾಗ ನಿಮಗೆ ಕೋಪ ಬಂದ್ಬಿಡ್ತಲ್ವಿ ಸ್ವಾಮಿ? ಇವ್ರ ಅಕ್ಕನಿಗೆ ನಾ ಕಡಿ ಹಾಕ್ಬಿಟ್ಟೆ ಕೈಲಾಸದಲ್ಲಿ ಅನ್ಬಿಟ್ಟು ಹುಡುಗನ ಬಿಟ್ಟಿ ರಾಮಗಿಣನ ಸೂಟ್ ಬೂದಿ ಮಾಡಿಬಿಟ್ರಲ್ಲ. ಆಗ ನಾನು ಕೇಳ್ಕೊಂಡಾಗ, ಅಯ್ಯೋ ಪತಿ ದೇವ, ನನ್ನ ಚಂದುಳ್ಳಿ ರಾಮನ್ನ ಸುಟ್ಟು ಬೂದಿ ಮಾಡಿದ್ರಲ್ಲ ಅಂತ ನಾನು ಕೇಳಿದಾಗ, ಸುಮಗಿರು ಮಡದಿ, ಇವನು ಭೂಲೋಕಕ್ಕೆ ಹೋಗಿ ತಿರುಗಾ ಊಟ ಬರ್ತಾನೆ ಅಂತ ಹೇಳಿದ್ರಲ್ಲ, ಅದೇ ರಾಮಗುಡಿ ಬೂದಿನ ಮುತ್ತಂಜೋಳಿಗೆಲ್ಲಿ ಮಡಿ ಕಟ್ಟಿದ್ರಲ್ಲ, ತಕ ಹೋಗಿ ಆ ಮಕ್ಕಳಿಲ್ಲದೆ ದುಃಖ ಮಾಡ್ಕೊಂಡು ಪ್ರಾಣ ಬಿಡ್ತಾವ್ರಲ್ಲ ಆ ನವದಂಪತಿಗಳಿಗೆ ಕೊಡಿ ಸ್ವಾಮಿ. ಶಿವ ಶಿವ ಅಂತ ಪಾರ್ವತಿ ದೇವಿ ಯಾವಾಗ ಹೇಳಿದ್ರು ಬರ ಮಹಾತ್ಮ. ಕೈಲಾತಿದ್ದ ಪರಶಿವನು ಭೂಲೋಕ ಕಿಳಿದ ಬರುತ್ತಾರೆ, ಭೂಲೋಕಕ್ಕೆ ಕೇಳಿದವರೇ ಪರಮೇಶ್ವರ. ಹಾ, ಭೀಮಾವತಿ ಪಟ್ಟಣದಲ್ಲಿ ಸೋಮಣ್ಣನವರು ಮಾದೇವಮ್ಮ ಬಾಕಲ ಹಾಕ್ಬಿಟ್ಟು ಹಸಿದ ಗಂಜಿ ಕುಡಿಯುವಂತ ಸಮಯಕ್ಕೆ ಬಂದವರೇ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ ಅಂತೇಳಿ ಪರಮೇಶ್ವರ ಯಾವಾಗ ಭವತಿ ಭಿಕ್ಷಾನ್ ದೇಹಿ ಅಂತ ಭಿಕ್ಷಾ ಕೇಳಿದ್ರು, ಏಳು ಕಂಚಿನ ಬಾಕಲು ಹಚ್ಚಿದವೆಲ್ಲ ಒಂದೊಂದಾಗಿ ಒಂದೊಂದಾಗಿ ತೆಗೆದೋಗ್ಬಿಟ್ಟವೆ. ಆಗ ಮಹಾದೇವಮ್ಮ ಎದ್ದೀಚೆಗೆ ಬಂದು ನೋಡವ್ರೆ, ಸ್ವಾಮಿ ಯಾತಕ್ಕೆ ಬಂದ್ರಿ ಗುರುವೇ, ಸ್ವಾಮಿ ಯಾತಕ್ಕೆ ಬಂದ್ರಿ ಗುರುವೇ ಅಂದಾಗ ಪರಮೇಶ್ವರ ಕೇಳ್ತಾರಮ್ಮ, ನಿನ್ನ ಮನೇಲಿ ಸ್ವಲ್ಪ ಬೆಂದನ್ನ ಇದ್ರು ಕೊಡ್ತಾ ಇದ್ದವ್ರೆ. ಮಹಾದೇವಮ್ಮ ಹೇಳ್ತಾವ್ರಿ, ಸ್ವಾಮಿ ನಾವು ಅಡುಗೆ ಮಾಡಿ ಮೂರು ಹೊತ್ತಾಯ್ತು, ಒಲೆಗೆ ಬೆಂಕಿ ಹಾಕಲಿಲ್ಲ,
ಎಲ್ಲಾರ ಬೇರೆಯವರ ಮನೇಲಿ ಇಸ್ಕೊಂಡು ಊಟ ಮಾಡಿ ಸ್ವಾಮಿಯಿಂದ ಕಂದ ಆನಂದವಾಗಿ ಬೇಯ್ತಾ ಇದ್ದಲ್ಲಮ್ಮ ಅಲ್ಲಿ ಒಲೆ ಮೇಲೆ. ಆ ಪಾಯಸ ಕೊಡಮ್ಮ ನಾನು ಕುಡಿಬೇಕು ಅಂದಾಗ ತನ್ನ ಪತಿಯಾದಂತ ಸೋಮಪ್ಪನವರು ಬಂದು ಆ ತಾಯಿ ಹೇಳವಳೆ, ಪತಿ ದೇವ ನಮ್ಮ ಕೋಣೆಯಲ್ಲಿ ಬೇಯೋದು ನಾ ಬೀದಿ ನಿಂತಿರೋ ಜಂಗಮರಿ ಹೇಳ್ತವರಲ್ಲ ಆ ವಿಷನೇ ಕೊಡು ಅಂತ ಕೇಳ್ತವ್ರಿಂದಾಗ ಮಡದಿ ನಿಜ ನುಡಿದ ಮೇಲೆ ನಮಗೆ ಶಿಕ್ಷೆ ಇಲ್ಲ, ಸುಳ್ಳಾಡ್ಲಿಲ್ಲ ತಾನೆ, ಸುಳ್ಳೇಳಿ ಸುಖ ಪಡೆಯೋದಕ್ಕಿನ್ನ ನಿಜವೇಳಿ ಶಿವನು ಸೇರೋದು ಒಳ್ಳೇದಲ್ಲ ಬಿಡದಿ. ನಿಜ ಹೇಳ್ಬಿಟ್ಟಿದ್ದಿ ತಾನೆ, ನಾವು ಕುಡಿದು ಅವ್ರಿಗೂ ಕೊಟ್ಬಿಡೋಣ, ತಗೋಗ್ ಕೊಟ್ಬಿಡು ಅಂದಾಗ ಹಾ ಬೇಯುವಂತ ವಿಷದ ಗಂಜಿನ ತೆಗೆದು ಶಿವನ ಕುಕ್ಷೆಯ ಪಾತ್ರೆಗೆ ಸುರದ ಹೊಳೆ ತಾಯೇ ಯಾವಾಗ ಗಂಜಿನ ಸುರಿದ್ರು ಪರಮಾತ್ಮ ನಿಂತಿದ್ದ ಜಾಗದಲ್ಲಿ ಘಟ ಘಟ ಘಟಗಿನ ಕುಡ್ಕೊಬಿಟ್ಟವ್ರು ವಿಷದ ಗಂಜಿನ. ವಿಷದ ಗಂಜಿ ಕುಡ್ದಾದ ಮೇಲೆ ಆ ವಿಷನೆಲ್ಲ ಕರಳಲ್ಲಿದ್ದಂತ ಆ ನಾಗರಾಜ ಮೂರ್ತಿ ಹೇಳ್ಕೊಂಡವರೇ ಪರಮೇಶ್ವರ ಆನಂದವಾಗಿ ಕಂದ ನನ್ನ ಕುಕ್ಷೆ ತುಂಬಿದ ಮೇಲೆ ನನಗೆ ಸಂತೋಷವಾಯಿತು, ತಗೊಳ್ಳಿ ನೀವು ಪ್ರಾಣ ಬಿಡೋದು ಬೇಡ, ಈ ಬೋದಿನ ನವದಂಪತಿಗಳಿಬ್ಬರು ಊಟ ಮಾಡ್ರಿ, ಊಟ ಮಾಡಿದ ನವನಾರು ಒಂಬತ್ತು ತಿಂಗಳಿಗೆ ನಿಮ್ಮ ಗರ್ಭದಲ್ಲಿ ಗಂಡು ಮಗ ಜನಿಸ್ತೇನೆ ಅಂತೇಳಿ ಪರಮೇಶ್ವರ ಅವರಿಗೆ ಮಕ್ಕಳ ಸಂತಾನ ಕೊಟ್ಟು ಪರಮಾತ್ಮ ಮಾಯವಾಗವರಿ ಪರಮೇಶ್ವರ. ಆದಾಗ ಸಂತೋಷದಿಂದ ಬಂದು ಪ್ರೇಮ ಸ್ಥಿತಿ ಮಾದೇವಮ್ಮ ಪಟಣ ಗೊಡಸವಳೆ ಪಟಣ ತಾರೊಸುತ್ತಾಳೆ ತಾಯಿ ಸ್ನಾನ ಮಡಿಯ ಮಾಡುತ್ತಾಳೆ ಗಂಡನ ಗೋಸ್ಥಾನ ಮಾಡುತ್ತಾಳೆ ಚೆನ್ನ ಮಾದೇವಿ. ಆಗ ತಾಯಿ ಮಾದೇವಮ್ಮ ಸ್ನಾನ ಮಡಿಗಳು ಮಾಡಿಕೊಂಡು ಪರಮಾತ್ಮ ಕೊಟ್ಟಂತ ಆ ಪಿಂಡ ಪ್ರಸಾದ ಊಟ ಮಾಡವರೇ. ಹೌದು, ಊಟ ಮಾಡಿದ ಮೇಲೆ ಪರಮಾತ್ಮ ದಿನ ಒಂದು, ವಾರ ಒಂದು, ಮಾಸ ಒಂದು, ಅಂದ್ರೆ ತಿಂಗಳೊಂದು ಕಳೀತ ಬಂದು ಒಂದು ಎರಡು ಮೂರು ಮೂರು ತಿಂಗಳು ತುಂಬ ಗಂಟೆ ಬರ ಮಾತ್ರ ಅದು ಮುಟ್ಟಲು ಬಂತೆ. ನಾನು ಗರ್ಭಿಣಿಯರಾಗಿದ್ದೀನಿ ಅಂತ ಹೇಳ್ತಾರಲ್ಲ, ಎಷ್ಟು ತಿಂಗಳಾಗದವಾ, ಮೂರು ತಿಂಗಳಾಗದೆ ಕಣವ, ಅಯ್ಯೋ ಮೂರು ತಿಂಗಳಾಗಂಟ ಅದ್ ನಂಬಿಕೆ ಇಲ್ಲ ಕಣವ, ಅದು ಆದತ್ತೋ ಓದತ್ತೋ ಓದ್ರದಂಗೆ ಅಂತ ಹೇಳ್ತಾರಲ್ಲ ಹಿರಿಯವರು, ಹಂಗೆ ಮೂರು ತಿಂಗಳ ಕಳೆದ ಮೇಲೆ ಅವಾಗ ನಂಬಿಕೆ ಅಂತೆ. ನಾಲ್ಕು ಐದನೇ ತಿಂಗಳಿಗೆ ಗರ್ಭಾವತಿ ಆಗವಳೆ ಆ ಪ್ರೇಮ ಸತಿ ಮಾದೇವಮ್ಮ. ಶಿವ ಐದು ತಿಂಗಳಿಗೆ ಏನೇನ ಭವಸಳ ಏರಿ ಕೆಳಗಾಲ ಎರೆ ಮಣ್ಣು ಪ್ರಕಾರವಾಗಿ ಇದೆಲ್ಲ ಬಾವಿಸಿಕೊಂಡವಳೆ ತಾಯಿ ಹಾಳೆಗಳ ಕಳಿಸಿ ಸೋಮಣ್ಣನವರು ಮಡದಿಗೆ ತರಿಸಿಕೊಟ್ಟವರೇ. ಐದು ಆರು ಏಳು ಎಂಟು ಒಂಬತ್ತು ನವಮಾಸಗಳ ತುಂಬ ಬಂದವೆ. ತುಂಬಿದ ಗರ್ಭಿಣಿಯಾಗವಳೆ ತಾಯಿ ಮಾದೇವಮ್ಮ ಮೇಲೆ ಮಾದೇವಮ್ಮ ಕುಕ್ಷಬಾದಿ ಶುರುವಾಗದೆ ಮಾದೇವಮ್ಮನಿಗೆ. ಕುಕ್ಷಬಾದಿ ಅಂದ್ರೆ ಅದೇ ರೀತಿ ಈಗಿನ ಕಾಲದಲ್ಲಿ ಹೇಳ್ತಾರೆ ನಮ್ಮ ಈ ಕಲಿಯುಗದಲ್ಲಿ, ಆಗದು ಒಂದೇ ಕೆಲಸ ಹೇಳೋದು ಐದು ಮಾತಂತೆ.
ಕುಕ್ಷಬಾದಿ, ಉದರ ಬಾದಿ, ಹೊಟ್ಟೆ ನೋವು, ನೀರಾಕತವ್ರೆ, ಎರಿಗೆ ಆಯ್ತಾನೆ, ಈಗಿನ ಕಾಲದಲ್ಲಿ ಡಿಲಿವರಿ ಒಂದೇ ಸಲ ಆಗೋಯ್ತಂತ. ಇದೊಂದು ಕೆಲಸಕ್ಕೆ ಇಷ್ಟು ಮಾತುಗಳೆಲ್ಲ ಹೇಳ್ತಾರಂತೆ. ಆಗ ಆ ಮಾದಿಯಮ್ಮನಿಗೆ ಯಾವಾಗ ಕುಕ್ಷಬಾದಿ ಶುರುವಾಯ್ತು, ಆ ಪರಮೇಶ್ವರನಿಗೆ ಕರವೆತ್ತಿ ಮುಗಿದವಳು, ಸ್ವಾಮಿ ಪರಮಾತ್ಮ ಪರಮೇಶ್ವರಿ, ತಾಯಿ ನೀನಮ್ಮ, ತಂದೆಯು ನೀನಮ್ಮ, ಬಂದು ನೀನಪ್ಪ, ಬಳಗವು ನೀನಯ್ಯ, ದೇವಿ ನಾನಿದೆ, ಜಗದಾಂಬೆ ಪಾಲಿದೆ, ತಾಯಿ ಜಗದಾಂಬ ಪಾರ್ವತಿ ಕರುಣಿಸೆ, ತಾಯಿ ಜಗದಾಂಬ ಪಾರ್ವತಿ ಕರುಣಿಸೆ. ಪ್ರಕಾರವಾಗಿ ಕೈಲಾಸಕ್ಕೆ ಕರವೆತ್ತಿ ಯಾವಾಗ ಮುಗಿದ್ರು, ಪಾರ್ವತಿ ಪರಮೇಶ್ವರರು ಕೈಲಾಸದಿಂದ ತಾಸ್ ತಂದವರೇ. ತುಂಬುದು ಶುಕ್ರವಾರ ಸೂರ್ಯದೇವರು ಉದಯ ಆಗುವ ಸಮಯಕ್ಕೆ ಮಾದೇವಮ್ಮನ ಗರ್ಭದಲ್ಲಿ ಸೂರ್ಯನ ಪ್ರಕಾಶವಾಗಿ ಜನಸವನೆ ಕಂದ ಗೋವಿಂದ. ಜನಿಸಿದಾಗ ಆಗ ಮಗ ಹುಟ್ಟಿದ ಮೇಲೆ ಸೂತಕ ಕಳಿಬೇಕು. ಯಾವ ಸೂತಕ ಅಂದ್ರೆ ಎತ್ತು ಸೂತಕ ಏಳು ದಿನ, ಮುಟ್ಟಾ ಸೂತಕ ಮೂರು ದಿನ, ಸೊತ್ತು ಸೂತಕ ಹನ್ನೊಂದು ದಿನ, ಕೊಟ್ಟು ರೊಡ್ಬೇಕು, ಕೊಡದೆ ತಿನ್ಕೊಂಡು ಸೊತ್ತೋಗದ್ಯಲ್ಲ ಮಾತ್ರ ಸೂತಕ ಮುಂಚೆ. ಹಂಗಂತಾರಲ್ಲ ಕೊಡದೆ ಹೋದ್ರೆ. ಆಗ ಎತ್ತು ಸೂತಕನ ಏಳು ದಿನಕ್ಕೆ ಕಳಿಸುವಾಗ ಬ್ರಾಹ್ಮಣೋತ್ತಮರು ಕರೆಸಬರೇ, ಆ ಮಗ ಹುಟ್ಟಿದಂತ ಯೋಗ ನಕ್ಷತ್ರ ಚೆನ್ನಾಗಿದ್ದತ್ತು ಇಲ್ವ ಅಂತ ಹೇಳಿ ಅಕ್ಕ ಪಕ್ಕದವರೆಲ್ಲ ಸೇರವರೇ, ಗ್ರಾಮಸ್ಥರೆಲ್ಲ ಸೇರಿಸಿ ಆ ಕಂದನಿಗೆ ಚಿನ್ನದ ತೊಟ್ಲ ಮಾಡಿಸಿ, ಚಿನ್ನದಗ್ಗ ಮಾಡಿ ಆ ಕಂದನ ತೊಟ್ಲಲ್ಲಿ ಮಲಗಿಸಿಕೊಂಡು ತೂಗುತ್ತವರೆ. ಆಗ ಪುರೋಹಿತರನ್ನ ಕರೆಸಿ ಪಂಚಾಂಗ ತೆಗಿಸಿ ಕೇಳವರೆ, ಸ್ವಾಮಿ ಪುರೋಹಿತರೆ, ಬ್ರಾಹ್ಮಣೋತ್ತಮರೇ, ಈ ಮಗ ಹುಟ್ಟಿದಗಳಿಗೆ ಬಹಳ ಚೆನ್ನಾಗಿದೆಯಾ ನೋಡಿ ಎಂದಾಗ ಪುರೋಹಿತರು ಪಂಚಾಂಗ ತೆಗೆದು ನೋಡಿದ್ರು, ಆ ಕಂದ ಹುಟ್ಟಿರೋ ಗಳಿಗೆ ಅಂದ್ರೆ ಮಗ ಹುಟ್ಟದ ಏಳು ವರ್ಷಕ್ಕೆ ತಂದೆಗೆ ಮರಣ, ಸರ್ಪದೋಷವಾಗಿ ಹುಟ್ಟವನೆ, ಅಂದ್ರೆ ಯಾವ ಕಡೆ ಸಾಯ್ಬೇಕು ಅಂತ ಹುಟ್ಟವನೆ ಅಂತ ಬ್ರಾಹ್ಮಣೋತ್ತಮರು ನೋಡ್ಕೊಂಡ್ರು ಪಂಚಾಂಗದಲ್ಲಿ. ಆಹಾ, ನಾನು ಈಗ ಹಂಗ ಹೇಳ್ಬಿಟ್ರೆ ಸೋಮಣ್ಣವರು ನನಗೆ ಕೊಡೋದು ಬಿಡೋದು ಯಾವ್ದು ಕೊಡಲ್ರು. ಅದೇನು ಶುಭ ನುಡಿಯೋ ಸೋಮ ಅಂದ್ರೆ ಗೂಬೇಕು ಅಂತಲ್ಲ ಮಾಮ ಅಂದಂಗೆ, ನಾನು ಹಿಂಗೆ ಹೇಳಬಾರ್ದು, ಹಂಗೆ ಹೇಳೋದು ಬೇಡ ಏನು ಬೇಡ ಅನ್ಬಿಟ್ಟು ಸುಮ್ಗೆನೆ, ಆಹಾ ಆ ಸೋಮಣ್ಣವ್ರೆ, ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂದಾಗ, ಸರಿ ನಾಮಕರಣ ಯಾವ ರೀತಿ ಮಾಡಬೇಕು, ಹೆಸರೇಂತ ಕಟ್ಟಬೇಕು ಸ್ವಾಮಿ ಅಂತ ಸೋಮಣ್ಣವ್ರು ಕೇಳಿದಾಗ ಪುರೋಹಿತರು ಪಂಚಾಂಗ ತೆಗೆದು ನೋಡವರೇ, ಮೊದಲನೇ ಅಕ್ಷರ ಕಡೆ ಅಕ್ಷರ ಎರಡು ಮಾನಾಕ್ಷರಗಳು ಬಂದವೆ. ಅವಾಗ ಸೋಮಣ್ಣವರೇ, ಎರಡು ಮಾನಾಕ್ಷರ ಬಂದದಕ್ಕೆ ಇವನಿಗೆ ಮೈದಾಳು ರಾಮ, ಮೈದಾಳು ರಾಮ ಅಂತೇಳಿ ನಾಮಕರಣ ಮಾಡಬೇಕು ಸೋಮಣ್ಣವರೇ ಅಂದಾಗ, ಆಗಬಹುದು ಬಹಳ ಸಂತೋಷ ಅಂತೇಳಿ ಎಲ್ಲರೂ ಸೇರಿ ಆ ಮೈದಾಳು ರಾಮ, ಮೈದಾಳು ರಾಮ ಅಂತೇಳಿ ನಾಮಕರಣ ಮಾಡಿ ಆ ಚಿನ್ನ ತೊಟ್ಲಲ್ಲಿ ತೂಕೊಂಡು ಲಾಲಿ ಪಾಡ್ತವರಂತೆ. ಹೇಗೆ? ಲಾಲಿ 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 ಲಾಲಮ್ಮ ಲಾಲಿ, ಲಾಲಿ ಹೇಳುವೆ ಲಾಲಿ ಸೋಮಗುವೆ ಲಾಲಿ, ಲಾಲಿ 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 ಲಾಲಮ್ಮ ಲಾಲಿ. ನಿನಗಿರಲಿ ಕಂದ, ಕಂದಣ್ಣ ಪಾರ್ವತಿಯ ದಯವೋ ನಿನ ಮ್ಯಾಲಿರಲ ಪಾಲಾಲಿ, ಲಾಲಿ 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 ಲಾಲಮ್ಮ ಲಾಲಿ. ಎಲ್ಲ ಲಾಲಿ ಪಾಡ್ಕೊಂಡು ಪ್ರೇಮಸ್ಥಿತಿ ಮಾದಿಯಮ್ಮ ಕಂದನ್ನ ಪ್ರಕಾರವಾಗಿ ಅಂತೇಳಿ ತೂಗು ಮನಗಿಸ್ತಾ ಇದ್ರೆ, ಈಗಿನ ಕಾಲದವರು ಅವರೊಂಥರ ತೂಗ್ತಾರೆ, ತೋಗೆ ತೋಗೆ ನನ್ನ ತೋಳೆಲ್ಲ ಸರತದ ಜ
ನಿಮ್ಮ ಅಪ್ಪನ ತಿನ ಕಾಳ ನೀ ಸುಮ್ಮನೆ ಮನೆ ಕಾಳ ಜೋ ಜೋ ಕಂದ ಜೋ ಜೈರ ಭದ್ರ ನಿನ್ನ ನಡೆಯ ಬಲ್ಲವನ್ಯಾರೋ ಸಾಮಂದೆ ರುದ್ರ ಜೋ ಮಾವನ ತಿನ್ನಬೇಕಂತ ಮರಳಮಿಯಿಂದ ಜ್ಞಾನ ಜೋ ಜೋ ನಮ್ಮ ಮಾವನ ತಿನ ಕಳನಾದರು ತಂದು ಕೊಡಲಿಲ್ಲ ಜೋ ಜೋ ಆ ಪ್ರಕಾರವಾಗಿ ಈ ತಾಯಿ ಲಾಲಿ ಪಡ್ತಿದ್ಲಂತೆ ಅಂತ. ಇಲ್ಲಿ ಕಂದ ಮೈದಾಳು ರಾಮ ಅಂದ್ರೆ ದಿನದಲ್ಲಿ ಬಾಂದ್ರಿ ಜಾಮದಲ್ಲಿ ಬೆಳೀತಾವನ ಕಂದ, ವರ್ಷದ ಮಗ ಆಗವನೇ, 2 ವರ್ಷದ ಮಗ ಆಗವನೇ, 3, 4, 5 ವರ್ಷಗಳ ತುಂಬ ಬಂದವೆ ಆ ಕಂದರಾಮನಿಗೆ. ಸೋಮಣ್ಣನವರಿಗೆ ಹೆಚ್ಚಾಳ ಹೆಚ್ಚಾಳ, ಆದ್ರೆ ಅವರ ತಾಯಿ ಮಾದಿಯಮ್ಮನಿಗೂ ಹೆಚ್ಚಾಳವಂತೆ. ಆ ಕಾಲದಲ್ಲಿ ಪರಮಾತ್ಮ ಸೋಮಪ್ಪನವರು ತನ್ನ ಮಗನಾದಂತೆ ಕಂದ ಮೈದಾಳ ರಾಮನ ಕರ್ಕೊಂಡು ಓದ ಮಟ್ಟಿಗೆ ಬರ್ತವ್ರೆ. ಮುಂದೆ ಸೋಮಯ್ಯ ಹಿಂದೆ ರಾಮಯ್ಯ ಓದೋ ಮಟ್ಟಕ್ಕೆ ಬರ್ತಾರೆ. ಸೋಮಪ್ಪನವರು ಗುರುಗಳ ಮಠಕ್ಕೆ ಬಂದವರೇ. ಆಗ ಸೋಮಯ್ಯನವರು ಗುರುಗಳಿಗೆ ನಮಸ್ಕಾರ ಮಾಡವರು. ಸ್ವಾಮಿ, ಗುರುದೇವ, ನನ್ನ ಮಗನಾದಂತ ಮೈದಾಳ ರಾಮನಿಗೆ ನೀವು ಚೆಂದಾಗಿ ವಿದ್ಯಾಭ್ಯಾಸ ಕಲಿಸಬೇಕು ಅಂದಾಗ, ಆಗಬಹುದು ಸೋಮಪ್ಪನವರೇ, ಬಹಳ ಚೆನ್ನಾಗಿ ಕಲಿಸ್ತೀನಿ ಅಂತ ಹೇಳಿ ಆ ಮೈದಾಳ ರಾಮನ ಗುರುಗಳು ವಿದ್ಯಾ ಮಠಕ್ಕೆ ಸೇರಿಸಿಕೊಂಡವರೇ. ಸೋಮಪ್ಪನವರು ಮಗನ ಓದ ಮಟ್ಟಿಗೆ ಸೇರಿಸಿಬಿಟ್ಟಿಂದಿರುವಂತ ಕಾಲದಲ್ಲಿ ಕೈಲಾಸದಲ್ಲಿ ಪರಮೇಶ್ವರ ನೋಡವರೇ, ಆಹಾ, ಮೈದಾಳ ರಾಮನನ್ನ ಹುಟ್ಟದಂತ 7 ವರ್ಷಕ್ಕೆ ಮರಣವಂತೇಳಿ ನಾನು ಆ ಬೂದಿ ಕೊಟ್ಟಿದ್ದೆ. ಈಗ ಸೋಮಯ್ಯ ಮಗನ್ನ ಓದ ಮಟ್ಟಿಗೆ ಸೇರಿಸ್ಬಿಟ್ಟು ಬರ್ತಾವನೆ. ನಾಗರಾಜ, ಸೋಮಯ್ಯ ಬರುವಂತ ದಾರಿಯಲ್ಲಿ ಹೋಗಿ ನೀನು ಅಡಿಕಣ್ಣ ಮನೆಗಿದ್ದು ಅವನು ಮುಂದಕ್ಕೆ ಹೋದ ಮೇಲೆ ಹಿಂದೆಗಡೆ ನೀನು ಎಡಗಡೆ ಇಂಬಡಿಯನ್ನ ಕಚ್ಚಿ ಒಕ್ಕಳ ಈಸನ್ನ ತುಂಬಿ ಒಕ್ಕಳ ರಕ್ತ ನೀನು ಇರ್ಬಿಡ್ಬೇಕು. ಆಗ ಸೊತ್ತ ಮೇಲೆ ನಿನ್ನಿಂದ ಅವನಿಗೂ ಸ್ವರ್ಗವಾಗಲಿ, ಅವನಿಂದ ನಿನಗೂ ಸ್ವರ್ಗವಾಗಲಿ ಅಂತೇಳಿ ಕರೆಯ ಕೈಲಾಸದಿಂದ ಆ ಪರಮೇಶ್ವರ ನಾಗರಾಜ ಮೂರ್ತಿನ ಕಳಿಸವರೆ. ಅತ್ತಿಂದ ಸೋಮಯ್ಯ ಬತ್ತವರೆ ಪರಮಾತ್ಮ, ಇಲ್ಲಿ ಭೂತಳದಲ್ಲಿ ನಾಗರಾಜ ಬಂದು ಅಡಗವನೆ ಶಂಕರ. ಸೋಮಪ್ಪ ಬರ್ತಾ ಇದ್ರೆ ತಲೆಬಗಿಸಿಕೊಂಡು ಹೋಯ್ತವ್ರೆ, ಹಿಂದ್ಗಡೆ ಮಂದಿಗಿದ್ದಂತ ನಾಗರಾಜ ಮೂರ್ತಿ ಬಂದು ಡಾಮ್ ಅಂತ ಹೇಳಿ ಎಡಗಡೆ ಮಿಡಿಗೆ ಕಚ್ಚಿ ಒಕ್ಕಳನ ಈಸನ ಕಾಲಿಗೆ ತುಂಬಿ ಒಕ್ಕಳ ರಕ್ತನ ಈರ್ತವನಿ ನಾಗರಾಜ.